ಸ್ನೇಹಿತರೆ, ಇಂದು ನಾನು ಅವರೆಕಾಳು, ದೊಡ್ಡ ಅವರೆಕಾಳು, ಇದನ್ನು ಹಿಂದಿನ ದಿನವೇ ನೆನೆಸಿಟ್ಟಿದ್ದೆ. ಅದನ್ನು ಕುಕ್ಕರ್ನಲ್ಲಿ ಹಾಕಿ ಒಂದು 4 ವಿಸಿಲನ್ನು ಬರೆಸಿದ್ದೇನೆ. ಅದಕ್ಕೆ ನಾನು ಕೆಸುವಿನ ಗಡ್ಡೆಯನ್ನು, ಬಟಾಟೆಯ ಬದಲು ಕೆಸುವಿನ ಗಡ್ಡೆಯನ್ನು ಬಳಕೆ ಮಾಡ್ತಾ ಇದ್ದೇನೆ. ಖಾಲಿ ಅವರೆಕಾಳಿನಲ್ಲಿಯೂ ಮಾಡಬಹುದು, ಕೆಸುವಿನ ಗಡ್ಡೆ ಖಾಲಿ ಕೆಸುವಿನ ಗಡ್ಡೆ ಹಾಕಿಯೂ ಮಾಡಬಹುದು. ನಾನು ಇವತ್ತು ಎರಡೂ ಬಗೆಯನ್ನು ಹಾಕಿ ಒಂದು ಕೊಂಕಣಿಯಲ್ಲಿ ಹುಮ್ಮಣ್ಣ ಅಂತ ಹೇಳ್ತೇವೆ, ಅದನ್ನು ಮಾಡುವ ವಿಧಾನವನ್ನು ತಿಳಿಸ್ತೇನೆ. ಕೆಸುವಿನ ಗಡ್ಡೆಯನ್ನು ಹೆರೆಸಿ ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಮಾಡಿಕೊಳ್ಬೇಕು. ಅವರೆಕಾಳಿಗೆ ನಾನು 4 ವಿಸಿಲ್ ತಂದು ಬೇಯಿಸಿಟ್ಕೊಂಡಿದ್ದೇನೆ. ಈಗ ಕೆಸುವಿನ ಗಡ್ಡೆಯನ್ನು ಬೆರೆಸಿ ಒಂದು ಅಥವಾ 2 ವಿಸಿಲನ್ನು ಬರೆಸಿಕೊಳ್ಳಿ. ಮಸಾಲೆಗೆ ಒಂದು ಹೋಳು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ, 10 ಹುರಿದ ಮೆಣಸು, ನಾನು 8 ಊರಿನ ಮೆಣಸು ಹಾಗೂ 2 ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ರುಚಿಗೆ ಹುಳಿ. ಮಸಾಲೆಯನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು. ಆ ಬಳಿಕ ಬೇಯಿಸಿಟ್ಟ ಹೋಳಿಗೆ ಉಪ್ಪನ್ನು ಸೇರಿಸಿ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಕುದಿಸಿಕೊಳ್ಬೇಕು. ಈ ಕುದಿಸಿಕೊಂಡ ಮಸಾಲೆ ಪದಾರ್ಥಕ್ಕೆ 1 ಬಟಾಣಿ ಕಾಳಿನಷ್ಟು ಇಂಗನ್ನು, ಅದಕ್ಕೆ ಸ್ವಲ್ಪ ನೀರು ಬೆರೆಸಿ ಆ ಇಂಗಿನ ನೀರನ್ನು ಕುದಿಯುವಾಗ ಹಾಕಿಕೊಂಡು 1 ಚಮಚ ಎಣ್ಣೆ ಹಾಕಿದರೆ ಹುಮ್ಮಣ್ಣ ರೆಡಿ. ಬೇಯಿಸಿಟ್ಟ ಅವರೆಕಾಳು ಹಾಗೂ ಕೆಸುವಿನ ಗಡ್ಡೆಗೆ ಮಸಾಲೆಯನ್ನು ಸೇರಿಸಿದ್ದೇನೆ. ಇದನ್ನು ಚೆನ್ನಾಗಿ ಈ ಹದಕ್ಕೆ ಮಸಾಲೆ ಈ ರೀತಿ ಹದಕ್ಕೆ ಮಾಡಿಕೊಳ್ಬೇಕು. ಇದನ್ನು ಚೆನ್ನಾಗಿ ಕುದಿಸಿದ ಬಳಿಕ 1 ಬಟಾಣಿ ಗಾತ್ರದಷ್ಟು ಇಂಗನ್ನು ತೆಗೆದುಕೊಂಡು ಅದಕ್ಕೆ ನೀರು ಸೇರಿಸಿ ಇಂಗಿನ ನೀರನ್ನು ಹಾಕಿ 1 ಚಮಚ ಎಣ್ಣೆ ಹಾಕಿ ಚೆನ್ನಾಗಿ ಕುದಿಸಿ. ಎಲ್ಲ ಚೆನ್ನಾಗಿ ಕುದಿತಾ ಇದೆ. ಈಗ ಇದಕ್ಕೆ ನಾನು ಇಂಗಿನ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ 1 ಚಮಚ ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ. ತಣದ ನಂತರ ಮಸಾಲೆ ಇದು ಸ್ವಲ್ಪ ದಪ್ಪಗಾಗ್ತದೆ. ಹುಮ್ಮಣ್ಣ ರೆಡಿ.